ಮರಳುಗಾರಿಕೆ ವಿರುದ್ಧ ಮಾತಾಡಿದ್ರೆ ಮರ್ಡರ್ ಆಗುತ್ತೆ. ಇದು ಅಂತಿಂತ ಮಾಫಿಯಾ ಅಲ್ಲ. ನೂರಾರು ದನ ಕರುಗಳು ಕಣ್ಣೀರಿಡುತ್ತಾ ಆ ಖತರ್ನಾಕ್ ಗ್ಯಾಂಗ್ ಇವು ಕುಡಿಯೋ ಮಧ್ಯದಲ್ಲಿದೆ. ಕನ್ನಡದ ಅನ್ನ ಭಾಗ್ಯ ಯಾವ ರೀತಿ ಕೇರಳದ ಲಾಟರಿ ಕಳ್ಳನ ಜೊತೆ ಸೇರಿರುವ ಸರ್ಕಾರಿ ಅಧಿಕಾರಿಗಳ ಕವರ್ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಬೆಂಗಳೂರಿಗರೇ, ನಿಮಗೊಂದು ಶಾಕಿಂಗ್ ನ್ಯೂಸ್ ತಂದಿದ್ದೀನಿ. ನೀವು ರಾಜಧಾನಿಯವರು, ಸಿಲಿಕಾನ್ ಸಿಟಿಯವರು ಅಂತ ಹೆಮ್ಮೆ ಪಡ್ಕೊಳ್ತಿದ್ದೀರಾ. ನಿಮ್ಮ ಹೆಮ್ಮೆಗೆ ಪೆಟ್ಟು ಬೀಳುವಂಥ ಸುದ್ದಿ ಇದಾಗಿದೆ. ನೀವು ತಿಂತಿರುವಂಥ ಸೊಪ್ಪು, ತರಕಾರಿ, ಹಾಲು ಸೇಫ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಅದು ಕೊಳಕು, ವಿಷಮಯವಾಗಿದೆ ಅನ್ನೋದನ್ನು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಪತ್ತೆ ಹಚ್ಚಿದೆ. ಅದು ಹೇಗೆ, ಯಾವ ರೀತಿ ವಿಷಮಯವಾಗಿದೆ ಅನ್ನೋದರ ಸಂಪೂರ್ಣ ಡೀಟೇಲ್ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಬೆಂಗಳೂರಿಗರೇ ಎಚ್ಚರ, ನೀವು ತಿಂತಿರೋ ಸೊಪ್ಪು ಸೇಫ್ ಅಲ್ಲ, ಕುಡಿಯುತ್ತಿರೋ ಹಾಲು ಹಾಲಾಹಲ. ಎಸ್, ಇದು ಬೆಂಗಳೂರಿಗರಿಗೆ ನಾವು ಕೊಡುತ್ತಿರೋ ಶಾಕಿಂಗ್ ನ್ಯೂಸ್. ನಗರ ವಾಸಿಗಳು ತಿಂತಿರೋ ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಸೇಫ್ ಅಲ್ಲ. ಅವರು ಕುಡಿಯುತ್ತಿರೋದು ಹಾಲಲ್ಲ, ವಿಷ. ಈ ಅಪಾಯದ ಎಚ್ಚರಿಕೆಯನ್ನ ಕೊಡಲೇಬೇಕಾಗಿದೆ, ಯಾಕಂದ್ರೆ ರಾಜಧಾನಿ ಮಂದಿ ತಿನ್ನುತ್ತಿರೋ ಸೊಪ್ಪು ತರಕಾರಿ ವಿಷಮಯವಾಗಿದೆ. ಏನ್ ತರಕಾರಿ ಬೆಳೆಯಲ್ಲ, ನಾವು ಮಾರ್ಕೆಟ್ಗೆ ತರೋದು, ಅದೇನೈತೆ ಪ್ರತಿಯೊಬ್ಬರಿಗೂ ಅದು ಕಾಯಿಲೆ ಬರ್ತದೆ. 2,000 acres ಐತೆ ಇಲ್ಲಿ ನಮ್ಮ ಸುತ್ತ ಸರ್ವೆಂಡ್ರಿ ಇಲ್ಲ, ನೀವು ಚೆಕ್ ಮಾಡ್ರಿ ಫಸ್ಟ್. ಅದ್ರಲ್ಲಿ ಏನ್ ತರಕಾರಿ ಬೆಳೀತದ ಅಷ್ಟು ನಾವು ಮಾರ್ಕೆಟ್ ತಂದು ಹಾಕೋದು. ಅವಾಗ ಏನೈತೆ, ನೀವು ತಿಂತೀರ ನಾವು ತಿಂತೀರ, ನಮ್ಮ ಸರಿಗಳು ಹಾಳಾಗಿ ಹೋಯ್ತದೆ. ಎಲ್ಲಾರ್ಗು ಆಯ್ತದೆ, ಸೊಪ್ಪು ಬೆಳೆಯೋದು, ತರಕಾರಿ ಬೆಳೆಯೋದು, ಈರುಳ್ಳಿ ಬೆಳೆಯೋದು, ಜೋಳ ಬೆಳೆಯೋದು, ಹಸ್ಕುಳಕ್ಕೆ ಮನ್ಸನ್ಗೆ ಎಲ್ಲಾರ್ಗು ತೊಂದರೆ ಆಯ್ತದೆ. ನಮ್ಗೆ ಎಲ್ಲಾರ್ಗು ಕಾಳೆಲ್ಲ ಉರಿ ಬರ್ತದೆ, ನೀರು ಕಟ್ಟಕ್ಕೆ ಹೋಗೋಣ, ಕಾಳೆಲ್ಲ ಉರಿ ಬರ್ತದೆ. ಕುಡಿಯೋ ಹಾಲು ಹಾಲಾಹಲವಾಗಿದೆ. ಅಷ್ಟೇ ಅಲ್ಲ, ಬೆಂಗಳೂರಿಗರು ತಿನ್ನೋ ಕೆರೆ ತೊರೆ ಮೀನಲ್ಲೂ ಡೆಡ್ಲಿ ಕೆಮಿಕಲ್ ಸೇರಿದೆ. ಇದನ್ನೆಲ್ಲ ನಿರಂತರವಾಗಿ ತಿಂದ್ರೆ ನರಳಿ ನರಳಿ ಸಾಯೋದು ಗ್ಯಾರಂಟಿಯಂತೆ. ತಿಮ್ರ ಬರ್ತದೆ, ಕಡ್ತ ಬರ್ತದೆ, ಉರಿ. ಈ ಬೆಳೆ ತಿಂದ್ರೆ ನಮ್ ಗತಿ ಏನು ಅಂತ ರೈತರು ಸಾಯ್ಬೇಕು. ತಿನ್ನ ಕಾಲ ಕಾಯಿಲೆ ಮಾಮೂಲಿ ಬರ್ತದಲ್ಲ, ಇವಾಗ ನಮ್ಗೆ ಬಂದ ಕಾಲು ಕೈ ಎತ್ತಬೇಕು. ಇಂಥ ಆತಂಕಕಾರಿ ಮಾಹಿತಿಯನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಕೊಟ್ಟವರು ಯಾರು ಗೊತ್ತಾ? ಸ್ವತಃ ರೈತರು, ನಮ್ಮ ಬೆಂಗಳೂರಿಗೆ ಹಣ್ಣು, ಹಂಪಲು, ಸೊಪ್ಪು, ತರಕಾರಿ ಬೆಳೆದುಕೊಡೋ ಅನ್ನದಾತರು. ಈಗ ಇದು ರೈತರು ವಿಧಿ ಇಲ್ದ್ರೆ ಬೆಳೆ ಬೆಳಿಬೇಕಷ್ಟೇ, ಅವರು ಸಾವು ನೋವು ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತು ಜೀವನ ಏನು ಮಾಡೋಕೆ ಮಾಡಬೇಕು ಬಿಟ್ಟರೆ ವಿಧಿ ಇಲ್ಲ. ಈ ಮಳೆ ಹೋಗಿ ಕಾಡು ಸೇರ್ಕೊಂತು, ಮಳೆ ಇಲ್ಲ ಬೇಸಾಯ ಮಾಡೋಕ್ಕೆ. ಅದರಿಂದ ಏನು ಮಾಡ್ತಾರೆ ರೈತರು ಸಣ್ಣ ಪುಟ್ಟ ನೋಡಿದ್ರೆ ದನ ಕರುಗೆ ಏನಾಗಿದೆ ಅಂದರೆ ಈಗ ನೀರುಗಳಿಲ್ಲ, ಈಗ ದನ ಕರು ಅದೇ ನೀರು ಕುಡಿಬೇಕು, ಈಗ ಅದೇ ಕುಡಿಬೇಕು. ಈಗ ನೋಡಿ ಊರೊಳಗಡೆ ಈ ಪಂಚಾಯತಿಯಿಂದ ಬೋರ್ವೆಲ್ ಹಾಕಿದರೆ ಅದು ಫುಲ್ಲು ಮಿಕ್ಸು, ಈಗ ನೀರು ಕುಡಿದ್ರೆ ಫುಲ್ಲು ಮಿಕ್ಸು, ಜನಗಳಿಗೆ ಕಾರ ಅದು ಇದು ಅಟೆ ಚಾಯ್ತಾನೆ ಇದೆ. ಇವರು ಈ ವಿಷ ಆಹಾರ ಬಾಂಬ್ನ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದು ಹೀಗೆ. ರೈತರು ಬೆಳೆದ ತರಕಾರಿ ನೀವು ತಿನ್ಲೇಬೇಕಲ್ವಾ? ರೈತರ ಇಲ್ಲ ಅಂದ್ರೆ ಏನ್ ತಿಂತೀರಾ ಬೆಂಗಳೂರಲ್ಲಿ? ಬೆಳೆಯಕ್ಕಾಗುತ್ತೆ, ನಾವು ತಂದು ಅದನ್ನ ಹಾಕ್ತೀವಿ, ನೀವು ತಗೊಂಡು ತಿಂತೀರಲ್ಲ ಅದ್ ನಿಮ್ಗೂ ಕಾಯಿಲೆ ಬರ್ತದೆ, ನಾವು ಎಲ್ಲ ಸುಟ್ಟಾಯ್ತದೆ ನಿಮ್ಗೂ ಕಾಯಿಲೆ ಬರ್ತದೆ. ನೈಟ್ ಎಲ್ಲ ತಂದು ಇದ್ರಲ್ಲಿ ಲಾರಿಗಳಲ್ಲಿ ಹೋಯ್ತಾರೆ. ಅವಾಗ ಇಲ್ಲ ಮೇಡಮ್, ಇದು ನೀವು ತರೇ ನೀರೇ ನಮ್ಗೆ ಗಟ್ಟಿ. ಇವರ ಈ ಆತಂಕದ ನುಡಿಯ ಹಿಂದೆ ದೊಡ್ಡದೊಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ಏನು, ನಮ್ಮ ಆಹಾರ ಈ ರೀತಿ ವಿಷವಾಗಲು ಕಾರಣ ಏನು ಅಂತ ತಿಳಿದುಕೊಳ್ಳಲು ಕವರ್ ಸ್ಟೋರಿ ತಂಡ ಬೆಂಗಳೂರಿಗೆ ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಸಪ್ಲೈ ಮಾಡೋ ನಾನಾ ಹಳ್ಳಿಗಳಿಗೆ ಭೇಟಿ ಕೊಡ್ತು. ಆಗ ಬಯಲಾಯಿತು ನೋಡಿ ವಿಷ ಆಹಾರದ ಸೀಕ್ರೆಟ್. ವಿಷ ನೀರಿನಲ್ಲಿ ಭರ್ಜರಿ ಕೃಷಿ, ಕೆರೆ ತೊರೆ ನದಿ ತುಂಬ ವಿಷ.
ಇಷ್ಟು ದಿನ ನಾವು ಆಹಾರದ ಕಲಬೆರಕೆ ಕಂಡಿದ್ದೇವೆ, ಆ ಮೂಲಕ ಆಹಾರಕ್ಕೆ ವಿಷ ಸೇರಿಸೋದನ್ನ ನೋಡಿದ್ದೇವೆ. ಆದ್ರೆ ಇದಕ್ಕಿಂತಲೂ ಆತಂಕಕಾರಿ ಹಾಗೂ ಅಪಾಯಕಾರಿ ಬೆಳವಣಿಗೆ ಅಂದ್ರೆ ವಿಷ ನೀರಿನ ಕೃಷಿ. ಮೂಗು ಬಿಡಕ್ಕಾಗ್ತಿಲ್ಲ. ಇದು ನಮ್ಮ ರಾಜಧಾನಿಯೊಳಗಿರುವಂತ ವರ್ತೂರು ಕೆರೆಯ ಪರಿಸ್ಥಿತಿ. ಒಂದು ಕಾಲದಲ್ಲಿ ನೂರಾರು ಹಳ್ಳಿಗಳಿಗೆ ನೀರುಣಿಸ್ತಿದ್ದಂತ ಈ ಕೆರೆ ಇವತ್ತು ಕೊಳಚೆ ಆಗಿದೆ. ಆದ್ರೆ ಒಂದು ನಿಮ್ಗೆ ಆತಂಕಕಾರಿ ವಿಚಾರ ಗೊತ್ತಾ? ಏನಂದ್ರೆ ಇದೇ ವರ್ತೂರು ಕೆರೆಯ ಈ ಕೊಳಕು ನೀರೇ ಸಾಕಷ್ಟು ಹಳ್ಳಿಗಳಿಗೆ ಹರಿದು ಹೋಗುತ್ತೆ. ಆ ಹಳ್ಳಿಗಳ ಜನ ಇದೇ ನೀರನ್ನು ನಂಬಿಕೊಂಡು ತರಕಾರಿ ಬೆಳೀತಾರೆ. ಈ ಕೆರೆ ನೀರಿಂದಲೇ ಆಗುತ್ತಿರುವಂಥ ತರಕಾರಿನ ನಾವು ತಿಂತಿರೋದು. ಆದರೆ ದೂರದಿಂದ ನೋಡುವಾಗ ಇದೊಂದು ಕೊಳಚೆ ಅನಿಸುತ್ತೆ. ನಾವು ಯಾವತ್ತೂ ಕೂಡ ಈ ಕೆರೆನ ಕ್ಲೀನ್ ಮಾಡಬೇಕು, ಕೆರೆನ ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋಂಥ ಕಲ್ಪನೆ ನಮಗಿರಲಿಲ್ಲ. ಆದರೆ ಈಗ ನೀವು ತಿಳ್ಕೊಳ್ಳಿ, ಪ್ರತಿದಿನ ನಿಮ್ಮ ಮನೆಯ ಅಡುಗೆಯಲ್ಲಿ ಬರ್ತಿರುವಂಥ ತರಕಾರಿ ಇದೇ ನೀರಿಂದ ಬೆಳೆದಿರುವಂಥದ್ದು, ಇದೇ ರಾಸಾಯನಿಕದಿಂದ ಬೆಳೆದಿರುವಂಥದ್ದು, ಇದೇ ವಿಷ ನೀರಿನ ತರಕಾರಿನ ನೀವು ತಿಂತಿರೋದು. ನಾವು ಪ್ರತಿನಿತ್ಯ ಹಾಲು ಕುಡಿತೀವಿ, ಆದರೆ ಹಾಲು ಕೊಡೋ ದನ ಹುಲ್ಲಿಯಲ್ಲಿಂದ ತಿನ್ನುತ್ತೀವಿ ಅನ್ನೋದನ್ನು ಯಾವತ್ತೂ ವಿಚಾರಿಸಲ್ಲ. ಆದರೆ ಆ ಹುಲ್ಲು ಬೆಂಗಳೂರಿನ ಸುತ್ತಮುತ್ತಲಿನ ಭಾಗದ ದನಗಳು ತಿನ್ನೋದೇ ಇಂಥ ವಿಷಪೂರಿತ ಕೆರೆಯ ನೀರಿನಲ್ಲಿ ಹುಟ್ಟುಕೊಂಡಿರುವ ಹುಲ್ಲು. ನೋಡಿ, ಈ ವರ್ತೂರು ಕೆರೆಯ ಹುಲ್ಲೆಲ್ಲ ದನಗಳಿಗೆ ತಿನ್ನೋಕ್ಕೆ ಕಳಿಸಿ ತಗೊಂಡು ಹೋಗ್ಬಿಡ್ತಾರೆ. ಇದೇ ಹುಲ್ಲು ಇದೇ ನೀರು ಕುಡಿದ ದನ ವಿಷ ಅಲ್ಲದೆ ಇನ್ನೇನು ಕೊಡ್ತವೆ ಹೇಳಿ? ನಾವು ವರ್ತೂರು ಕೆರೆ, ಪಿನಾಕಿನಿ ನದಿ ಸುತ್ತಮುತ್ತ ಕಣ್ಣು ಹಾಯಿಸಿದ್ರೆ ಬರೀ ಕೊಳಕು ನೀರಿನ ಕೃಷಿಯೇ ಕಾಣಿಸಿತು. ಬೆಂಗಳೂರು ನಗರದ ದೊಡ್ಡ ದೊಡ್ಡ ಕಟ್ಟಡಗಳ ಮನೆಯಿಂದ ಹೊರಬರುವಂತಹ ಮನುಷ್ಯನ ತ್ಯಾಜ್ಯ ಸೇರೋದು ಇಂಥ ಕೆರೆ ನದಿಗಳಿಗೆ. ಈ ಕೆರೆ ನದಿಗಳು ಈಗ ಸಂಪೂರ್ಣವಾಗಿ ಕೊಳಚೆ ನೀರಾಗ್ಬಿಟ್ಟಿದ್ದಾವೆ. ಈ ಕೊಳಚೆ ನೀರು ಅನ್ನುವಂಥದ್ದು ರೋಗಗಳ, ಬ್ಯಾಕ್ಟೀರಿಯಾಗಳ, ವೈರಾಣುಗಳ ಒಂದು ಕೇಂದ್ರ ಸ್ಥಾನ ಆಗಿಬಿಟ್ಟಿದೆ. ಈ ನೀರಿನ ಬಳಕೆ ಈಗ ಪ್ಯೂರಾಗಿ ನಾವು ತಿನ್ನೋ ಆಹಾರವನ್ನು ಬೆಳೆಯೋ ಜಾಗಕ್ಕೆ ಬಳಕೆಯಾಗುತ್ತೆ. ಆ ನೀರಿನ ಸಂಪೂರ್ಣ ಬಳಕೆ ಮಾಡಿಕೊಂಡು ಈ ರೀತಿ ಪಂಪ್ಸೆಟ್ಗಳನ್ನು ಹಾಕಿದ್ದಾರೆ. ನೋಡಿ ನೋಡಿ, ಇಲ್ಲಿ ಸಾಲು ಸಾಲು ಪಂಪ್ಸೆಟ್ಗಳನ್ನು ನೋಡಿ, 1, 2, 3, 4 ಹೀಗೆ ಸಾಲು ಸಾಲು ಪಂಪ್ಸೆಟ್ಗಳಿವೆ. ಈ ಪಂಪ್ಸೆಟ್ಗಳು ಆ ಕೊಳಚೆ ನೀರನ್ನು ಎಳೆದು ನಮ್ಮ ಕೃಷಿಗೆ ಕೊಡುತ್ತೆ. ಆ ಕೃಷಿ ಅದೇ ಪಂಪ್ ನೀರಿನಿಂದ ಬೆಳೀತಾರೆ. ಆ ಕೊಳಚೆ ನೀರಿನ ತೊರೆ ಪಕ್ಕನೆ ಈ ರೀತಿ ಬಾವಿ ತೊಡ್ತಾರೆ. ಆ ಬಾವಿ ನೀರು ಹೇಗಿದೆ ನೋಡಿ. ಫಸ್ಟ್ ಈ ನೀರನ್ನು ಪಂಪ್ಸೆಟ್ ಮೂಲಕ ಎಳಿತಾರೆ, ಅದನ್ನು ತರಕಾರಿಗೆ ಬಳಸ್ತಾರೆ. ಯಾರಿಗೆ ಗೊತ್ತು ಆ ತಿನ್ನೋ ತರಕಾರಿ ಯಾವುದರಿಂದ ಬೆಳೆದಿದ್ದಾರೆ ಅಂತ? ಆದರೆ ಈ ರೀತಿ ತನಿಖೆ ಮಾಡ್ಕೊಂಡು ಹೋದಾಗ ಗೊತ್ತಾಗುತ್ತೆ ನಾವು ತಿನ್ನೋ ಆಹಾರ ಯಾವ ರೀತಿ ಬೆಳೀತಾರೆ ಅನ್ನುವಂಥದ್ದು. ಈ ರೀತಿ ರೋಗಾಣು ತುಂಬಿರುವಂಥ ಈ ಕೊಳಚೆ ನೀರಲ್ಲಿ ಭತ್ತ, ರಾಗಿ, ಜೋಳ ಬೆಳೆದ್ರೇನೋ ಓಕೆ, ಯಾಕಂದರೆ ಅದು ಕೂಡ ಹೀರಿಕೊಂಡು ರಾಸಾಯನಿಕವನ್ನು ಹೀರಿಕೊಡುತ್ತೆ. ಆದರೆ ನಾವು ನೇರವಾಗಿ ತಿನ್ನುವಂಥ ಸೊಪ್ಪು, ಈ ಕ್ಯಾರೆಟು, ಈ ಬೀಟ್ರೂಟು, ಈ ಮೂಲಂಗಿ ಇವೆಲ್ಲವನ್ನು ಬೆಳೀತಾರೆ. ಬೆಳೆದು ಅದನ್ನು ನಾವು ನೇರವಾಗಿ ತಿಂತೀವಿ. ಕೆಲವೊಮ್ಮೆ ಹಸಿ ತರಕಾರಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದನ್ನು ಬೇರೆ ಬಳಕೆ ಮಾಡ್ತೀವಿ. ಅದು ನಿಜವಾಗ್ಲೂ ಬೇಡ, ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಈ ವಿಷ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯಲು ಕವರ್ ಸ್ಟೋರಿ ತಂಡ ತನ್ನ ತನಿಖೆಯನ್ನ ತೀವ್ರಗೊಳಿಸಿತು. ಆಗ ನಮಗೆ ಮತ್ತಷ್ಟು ಶಾಕಿಂಗ್ ಸೀಕ್ರೆಟ್ ಗೊತ್ತಾಯಿತು. ಅದು ನಮ್ಮನ್ನ ಬೆಚ್ಚಿ ಬೀಳಿಸಿತು. ಈಗಾಗಲೇ ಗೊತ್ತು, ರಸಗೊಬ್ಬರ, ಕೀಟನಾಶಕದಿಂದ ನಮ್ಮ ಆಹಾರ ವಿಷಮಯ ಆಗಿದೆ. ಆದರೆ ಈಗ ಹೊಸತೊಂದು ರಾಸಾಯನಿಕ ದಾಳಿ ನಡೆಯುತ್ತಿದೆ. ಆ ದಾಳಿ ಯಾವುದು ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಹೇಗೆ ದೇಹ ತುಂಬ ಹುಳ ಸೇರಿಕೊಂಡಿದೆ ನೋಡಿ, ಈ ಹುಳ ಕಂಡಾಗ ಮೈ ಜುಮ್ಮೆನ್ನುತ್ತೆ. ಈ ರೀತಿ ದೇಹ ತುಂಬ ಹುಳ ಸೇರಲು ವಿಷ ಕೃಷಿಯೂ ಒಂದು ಕಾರಣ. ಬೆಂಗಳೂರು ಸುತ್ತಮುತ್ತ ಮನುಷ್ಯನ ತ್ಯಾಜ್ಯ ನೀರಿನಿಂದ ಬೆಳೆಯುವ ಸೊಪ್ಪು ತರಕಾರಿ ತಿಂದ್ರೆ ಇಂಥ ಕಾಯಿಲೆ ನಮಗೂ ಬರಬಹುದು. ಈ ಗಲೀಜು ನೀರು ಮತ್ತೆ ಸ್ಲಜ್ಜು ಇರ್ತಕ್ಕಂಥದ್ದು, ಆಮೇಲೆ ಈ ಚರಂಡಿ ನೀರಿನಲ್ಲಿ ತರಕಾರಿ ಹಣ್ಣು ಬೆಳೆಯೋದ್ರಿಂದ, ಯಾವುದೇ ಆಹಾರ ಉತ್ಪಾದನೆ ಮಾಡೋದ್ರಿಂದ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಟೇಪೋಮ್, ಅದೇ ಟೀನಿಯಾ ಅಂತ ಹೇಳ್ತಕ್ಕಂಥ ಒಂದು ಸಣ್ಣ ಅದು ಟೇಪುವಮ್ಮು, ಅದು ಮೈಗ್ರೇಟ್ ಆಗ್ತದೆ. ಅದು ಎಲ್ಲಿ ಲೆವೆಲಿಗೆ ಅಂತ ಹೇಳಿದರೆ ಬ್ರೈನ್ಗೆ ಹೋದಾಗ ಬ್ರೈನಲ್ಲಿ ಹೋಗಿ ಅದು ಮತ್ತಲ್ಲಿ ಎಲ್ಲ ಗಟ್ಟಿಗಟ್ತದೆ. ಬ್ರೈನ್ ಒಳಗಡೆ
ಕಣ್ಣಿಗೆ ಹೋಗ್ತವೆ ಅಂತ. ಮರವಿನ ಕಾಯಿಲೆ ಅದು ಕೂಡ ಯಾವುದೋ ಒಂದು ಮೈಕ್ರೋಬ್ ಹೋಗಿ ಅಲ್ಲಿ ಸೇರಿಕೊಂಡು ಅದರ ವಿರುದ್ಧವಾಗಿ ಬ್ರೈನ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ಕೊಲ್ಲೋದಕ್ಕೆ ಆ ಪ್ರೋಟೀನು ಗಟ್ಟಿಯಾಗಿ ಅದು ಘನರೂಪವಾಗಿ ಕೂತ್ಕೊಂಡಾಗ ಮರು ರೋಗ ಬರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಹತ್ತಾರು ಗಲೀಜು ನೀರು ಮಿಶ್ರಣಗೊಂಡು ಅವು ಅದರಲ್ಲಿ ಕೆಮಿಕಲ್ಸು, ಹಾಸ್ಪಿಟಲ್ ವೇಸ್ಟು, ಇನ್ನೊಂದು ಎಲ್ಲ ತೋಗ ಅದು ಡೆಡ್ಲಿಯ ರೂಪವಾಗ್ತಕ್ಕಂಥದ್ದು. ಇಲ್ಲಾಂದರೆ ಈ ರೀತಿಯ ಸಮಸ್ಯೆ ಆಗ್ತಕ್ಕಂಥದ್ದಲ್ಲ. ಅಷ್ಟು ಮಾತ್ರವಲ್ಲ, ನಾವು ಸುತ್ತಾಡಿದ ಹೆಚ್ಚಿನ ಹಳ್ಳಿಗಳಲ್ಲಿ ನಾವು ನಿತ್ಯ ತಿನ್ನೋ ಸೊಪ್ಪನ್ನು ಇದೇ ಕೊಳಕು ನೀರಲ್ಲಿ ತೊಳೆಯುತ್ತಿದ್ರು. ಇದೇ ಚರಂಡಿ ನೀರಲ್ಲಿ ತರಕಾರಿಯನ್ನು ಕೆರೆದು ಅಂದಗೊಳಿಸುತ್ತಿದ್ರು. ಈ ಗಟಾರದ ನೀರಿನಲ್ಲಿ ಬೆಂಗಳೂರಿನ ದೊಡ್ಡ ದೊಡ್ಡ ಕಟ್ಟಡಗಳಿಂದ ಹೊರಬರುವ ಮನುಷ್ಯನ ತ್ಯಾಜ್ಯ ಮಾತ್ರವಲ್ಲ, ಕಾರ್ಖಾನೆಗಳ ಅಪಾಯಕಾರಿ ರಾಸಾಯನಿಕವೂ ಸೇರಿರುತ್ತೆ. ಇಂಥ ನೀರಿನಿಂದ ಬೆಳೆದ ತರಕಾರಿ ತಿಂದ್ರೆ ಎಂಥೆಂಥ ಕಾಯಿಲೆ ಬರುತ್ತೆ ಅಂತ ತಜ್ಞರ ಬಾಯಲ್ಲಿ ನೀವೇ ಕೇಳಿ. ಈ ಕಲ್ಮಶ ನೀರಿನಲ್ಲಿ ಈಗ ನೀವು ಮೈಸೂರು ರೋಡ್ಗೆ ಹೋಗಿ ಅಥವಾ ವರ್ತೂರು ಬೆಳಂದೂರು ವರ್ತೂರು ಡೌನ್ ಸ್ಟ್ರೀಮ್ಗೆ ಹೋದರೆ ಅಲ್ಲಿ ನಮ್ಮ ಹಸಿರು ಸೊಪ್ಪು, ಸ್ಪಿನಾಚು, ಪುದೀನ ಇದನ್ನೆಲ್ಲ ಬೆಳೀತಾರೆ, ಕ್ಯಾರೆಟು ಇದೆಲ್ಲ ಬೆಳೀತಾರೆ. ನಮ್ಮ ಅಭ್ಯಾಸದಿಂದ ಆ ಭಾರಿ ಲೋಹಗಳು, ಜಿಂಕ್ ಇರ್ಬೋದು, ಮರ್ಕ್ಯೂರಿ ಇರ್ಬೋದು, ಇದೆಲ್ಲ ಸೊಪ್ಪಿನಲ್ಲಿ ಕಂಡು ಬಂದಿದೆ. ನಾವು ಸೊಪ್ಪು ತಿಂದಾಗ ಆ ಭಾರಿ ಲೋಹದ ಅಂಶ ನಮ್ಮ ದೇಹಕ್ಕೆ ಸೇರೋದ್ರಿಂದ ಬಾಡಿಲೂ ಬಹಳಷ್ಟು ಚೇಂಜಸ್ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕ್ಯಾನ್ಸರ್ ಆಗ್ಬೋದು. ವಿಷ ಕೃಷಿ ಅನಿವಾರ್ಯ. ಆದರೆ ದುರಂತ ನೋಡಿ, ನಮ್ಮ ಬೆಂಗಳೂರು ಸುತ್ತಮುತ್ತ ಹರಿಯೋ ನದಿ ಸಂಪೂರ್ಣ ಕಲುಷಿತಗೊಂಡಿದೆ, ವಿಷಮಯವಾಗಿದೆ. ಹಾಗಾಗಿ ವಿಷ ಕೃಷಿ ನಮ್ಮ ರೈತರಿಗೆ ಅನಿವಾರ್ಯವಾಗಿದೆ. ಬೆಂಗಳೂರು, ಬೆಂಗಳೂರಿನ ಸುತ್ತಮುತ್ತಲೂ ಅದೆಷ್ಟು ಕೆರೆಗಳಿದ್ವು, ಅದೆಷ್ಟು ನದಿಗಳಿದ್ವು, ಅರ್ಕಾವತಿಯಂತೆ, ವೃಷಭಾವತಿಯಂತೆ, ಪಿನಾಕಿನಿಯಂತೆ, ಈ ನದಿಗಳ ಹೆಸರು ಕೇಳೋದೇ ಒಂಥರ ಖುಷಿಯಾಗುತ್ತೆ. ಆದರೆ ಆ ನದಿಯ ನೀರು ನೋಡಿದ್ರೆ ನಿಜವಾಗ್ಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ನೋಡಿ, ಇದು ದಕ್ಷಿಣ ಪಿನಾಕಿನಿ ನದಿ. ಈ ನದಿ ಹೋಗಿ ಈಗ ಕೊಳಚೆ ಆಗಿಬಿಟ್ಟಿದೆ. ನಂದಿ ಬೆಟ್ಟದಲ್ಲಿ ಹುಟ್ಟುವಂಥ ಈ ದಕ್ಷಿಣ ಪಿನಾಕಿನಿ ಈಗ ನಿರಂತರವಾಗಿ ಹರಿಯೋದು ನೋಡಿ ಒಂಥರ ಸಮಾಧಾನ ಅನಿಸುತ್ತೆ. ಆದರೆ ಈ ನದಿ ಮಾತ್ರ, ಈ ನೀರು ನೀರಲ್ಲ, ನಗರ ಪ್ರದೇಶದಿಂದ ಹೊತ್ತು ತರುವ ಜನರ ತ್ಯಾಜ್ಯ, ಕಾರ್ಖಾನೆಗಳ ತ್ಯಾಜ್ಯ. ದುರಂತ ಅಂದರೆ ಇದೇ ನದಿಯನ್ನು ನಂಬಿದ್ದ ರೈತರು ಇವತ್ತು ಈ ಕೊಳಚೆ ನೀರಲ್ಲೇ ವ್ಯವಸಾಯ ಮಾಡಬೇಕಾದಂಥ ದುರಂತ ಪರಿಸ್ಥಿತಿ ಬಂದಿದೆ. ಹಾಂ, ಬೆಳೀತಾ ಇದ್ದೀವಿ, ಭತ್ತ ರಾಗಿ ಎಲ್ಲ ಚೆನ್ನಾಗಿ ಬೆಳೀತಾ ಇದ್ದೀವಿ ಮೊದಲೆಲ್ಲ, ಒಂದು 4-5 ವರ್ಷದಿಂದ. ಈಗ ತುಂಬ ಈ ಅಪಾರ್ಟ್ಮೆಂಟ್ ಯೂಸ್ ಮಾಡಿರೋ ನೀರು ಬರ್ತಾ ಇದ್ರಿಂದ ಬೆಳೆಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ, ಬೆಳೆನೇ ಆಗೋದಿಲ್ಲ. ಈಗೇನು ಬೆಳಿಬೋದಂದರೆ ಈ ಜೋಳ, ಹಸು ಮೇವುಗಳಿಗೆ, ಈ ಭತ್ತ ಅಲ್ಪ ಸ್ವಲ್ಪ ಬೆಳೆ ಆಗ್ತದೆ, ಅರ್ಧ ಹೋದರೆ ಅರ್ಧ ಬರ್ತಾಯಿದೆ, ಆ ಥರ ಆಗ್ತಾಯಿದೆ. ಸೊಪ್ಪಾದರೆ ಅದೇ ಬೋರ್ ನೀರಾದರೆ ತೊಗೊಳ್ತೇವೆ ಅಂತ ಹೇಳ್ತಾರೆ. ಈ ಒಳೆ ನೀರಾದರೆ ಕೆಮಿಕಲ್ ಅಂಶ ಇರೋದ್ರಿಂದ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರೋದ್ರಿಂದ ಭಯ ಬೀಳ್ತಾರೆ, ತಿನ್ನೋದಕ್ಕೂ ಭಯ ಬೀಳ್ತಾರೆ. ರೈತರಿಗೆ ಈ ವಿಷ ನೀರು ಎಷ್ಟು ಅನಿವಾರ್ಯ ಆಗಿದೆ ಅಂದರೆ, ಈ ನೀರನ್ನು 10-6 ಕಿಲೋಮೀಟರ್ ಪೈಪ್ ಹಾಕಿ ಅದನ್ನು ದೊಡ್ಡ ದೊಡ್ಡ ಹೊಂಡ ಗುಂಡಿಗಳಲ್ಲಿ ಸಂಗ್ರಹಿಸಿ ಬಳಸುತ್ತಿದ್ದಾರೆ. ಈ ರೀತಿಯ ವಿಷ ಕೃಷಿ ಬೆಂಗಳೂರಿನ ಪ್ರತಿ ಕೆರೆ, ನದಿ, ತೊರೆಯಂಗಳದ ಸಾವಿರಾರು ಎಕರೆಯಲ್ಲಿ ನಡೆಯುತ್ತಿದೆ ಗೊತ್ತಾ? ಬರ ರೈತರನ್ನ ಕಾಡ್ತಾ ಇದೆ. ಆ ಬರದ ನಡುವೆ ನಗರ ಪ್ರದೇಶಗಳ ಸುತ್ತಮುತ್ತಲಿರುವಂತಹ ರೈತ ನೀರು ಹೊಂದಿಸೋದೇ ಕಷ್ಟ ಆಗಿದೆ. ಅದಕ್ಕಾಗಿ ಈ ಏನ್ ಮಾಡ್ತಾರೆ ಇಲ್ಲ ನೋಡಿ, ಒಂದು ವರ್ತೂರು ಕೆರೆಯಿಂದ ನೀರನ್ನ ಈ ರೀತಿ ತಗೊಂಡು ಬಂದು ಇಲ್ಲೊಂದು ಏನು ಯಾವ ಒಂದು ಖಾಲಿ ಇದು ಮಾಡಿರುವಂತ ಏನು ಕಲ್ಲು ಕ್ವಾರಿ ಏನಿರುತ್ತೆ ಅಲ್ಲಿ ಈ ರೀತಿ ನೀರನ್ನ ಸಂಗ್ರಹಿಸ್ತಾರೆ. ಈ ಕ್ವಾರಿ ಒಂಥರ ಟ್ಯಾಂಕ್ ತರ ಇರೋದ್ರಿಂದ ನೀರು ಇಲ್ಲಿ ನೀರು ಶೇಖರಣೆ ಆಗುತ್ತೆ. ಈ ನೀರನ್ನ ಮತ್ತೆ ಪಂಪಿಂದ ತಗೊಂಡೋಗಿ ತರಕಾರಿಗೆ ಬಳಸ್ತಾರೆ. ಇದು ಇಲ್ಲಿನ ರೈತರ ನೀರಿನ ಬವಣೆಯನ್ನ ನೀಗಿಸುತ್ತೆ. ಇಂಥ ಸಾಕಷ್ಟು ಗುಂಡಿಗಳನ್ನು, ಈ ಕೊಳಚೆ ನೀರಿನ ಗುಂಡಿಗಳನ್ನು ನಾವು ಎಲ್ಲಂದರಲ್ಲಿ ಇಲ್ಲಿ ನೋಡ್ಬೋದು. ಅಂದರೆ ವರ್ತೂರು ಕೆರೆಯ ನೀರು ಸುಮಾರು 50 ಕಿಲೋಮೀಟರ್ ಉದ್ದಕ್ಕೆ ಇದನ್ನು ಹರಿಸ್ತಾರೆ. ಅಷ್ಟು ನೀರು ಬಳಕೆಯಾಗುತ್ತೆ ಬರೀ ಕೃಷಿಗೆ, ತರಕಾರಿಗೆ, ಕೃಷಿಗೆ ಬಳಕೆಯಾಗುತ್ತೆ. ಅಂದರೆ ಅಷ್ಟು ಭಾಗದ ಜನ ಈ ಕೊಳಕು, ಕೊಳಚೆ ನೀರು, ರಾಸಾಯನಿಕಯುಕ್ತ ನೀರಿನ ಕೃಷಿ ಅಥವಾ ತರಕಾರಿಯನ್ನು ನಾವು ತಿಂತಾ ಇದ್ದೀವಿ. ಅಲ್ಲದೆ ಇದೇ ನೀರಲ್ಲಿ ಮೀನುಗಾರಿಕೆಯೂ ನಡೆಯುತ್ತೆ. ಕ್ಯಾಟ್ ಫಿಶ್ ಕೃಷಿಯನ್ನು ಇಂಥದ್ದೇ ಕೊಳಕು ನೀರಿನ ಹೊಂಡದಲ್ಲಿ ಅಕ್ರಮವಾಗಿ ಮಾಡಿ ಜನರಿಗೆ ವಿಷ ತಿನ್ನಿಸುತ್ತಿದ್ದಾರೆ. ರೈತ ಅನಿವಾರ್ಯವಾಗಿ ಇಂಥ ಕೃತ್ಯಕ್ಕೆ ಕೈ ಹಾಕಿದ್ದಾನೆ.
ನೀವು ತಿಂತೀರ ಈಗ ನಾವು ಸೊಪ್ಪು ಬೆಳೆದು ಕಳಿಸ್ತೀವಿ ನೀವು ತಿಂತೀರ ಅದನ್ನ ನೈಟ್ಲ ರಾತ್ರಿಲ್ಲ ತಗೊಂಬಂದು ಎಲ್ಲ ತೊರೆಯಲ್ಲಿ ಹೋಯ್ತಾರೆ ನೈಟ್ಲ ತೊರೆಯಲ್ಲಿ ಹೋಯ್ತಾರೆ ಅದೇನೈತೆ ಭೂಮಿ ಎಲ್ಲ ನಾವು ಅದೇನೇ ನೀರು ಕಟ್ಟೋದು ಈಗ ಎಲ್ಲರಿಗೂ ಅದು ಕಾಯಿಲೆ ಶುರುವಾಯ್ತದೆ ಯಾವ ಮದ್ದು ಹಾಸ್ಪಿಟ್ಲ್ ಹೋಗೋನಾಳೆ ಅದು ರೆಡಿ ಆಗಲ್ಲ ನಮ್ಮ ನಾಡಿಗೆ ಎಂಥ ದುಸ್ಥಿತಿ ಬಂದಿದೆಯಲ್ಲ ಇಂಥ ದುಸ್ಥಿತಿಗೆ ಕಾರಣ ಏನು ಅಂತ ನಾವು ಇನ್ನಷ್ಟು ಅಧ್ಯಯನ ಮಾಡಿದಾಗ ನಮಗೆ ಬೆಚ್ಚಿ ಬೀಳಿಸೋ ಮತ್ತಷ್ಟು ಆತಂಕಕಾರಿ ಮಾಹಿತಿಗಳು ಗೊತ್ತಾದವು.